ಅಂಕಲಿ ಮಹಿಳೆಯರಲ್ಲಿ ಹಣ ಉಳಿತಾಯ ಮಾಡುವ ಕಲೆ ಕರಗತವಾಗಿದೆ ಚಿದಾನಂದ ಮಹಾಸ್ವಾಮಿಗಳು ಅಂಕಲಿಯಲ್ಲಿ ಧರ್ಮಸ್ಥಳ ಸಂಘದಿಂದ ಧಾರ್ಮಿಕ ಕಾರ್ಯಕ್ರಮ ಹಣ ಉಳಿತಾಯ ಮಾಡುವ ಕಲೆ ಮತ್ತು ಧರ್ಮ ಮತ್ತು ಸಂಸ್ಕೃತಿಯನ್ನು ರಕ್ಷಣೆಯ ಕೆಲಸವನ್ನು ಮಹಿಳೆಯರಿಂದ ಉತ್ತಮವಾಗಿ ನಿರ್ವಹಿಸುತ್ತಾರೆ ಇಂತಹ ಮಹಿಳೆಯರನ್ನು ಸಂಘಟಿತಗೊಳಿಸಬೇಕೆಂಬ ಚಿಂತನೆಯೊಂದಿಗೆ ಮಹಿಳಾ ಸಂಘವನ್ನು ಸ್ಥಾಪಿಸಿ ಸ್ವಾವಲಂಬಿ ಜೀವನ ಕಟ್ಟಿಕೊಳ್ಳಲು ನೆರವಾಗುತ್ತಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾಗಿದೆ ಎಂದು ಜೋಡಕುರಡಿ ಸಿದ್ದಾರುಣ ಮಠದ ಚಿದಾನಂದ ಮಹಾಸ್ವಾಮಿಗಳು ಹೇಳಿದ್ದಾರೆ ಅವರು ಚಿಕ್ಕೋಡಿ ತಾಲೂಕಿನ ಅಂಕಲಿ ಮರಾಠ ಸಮಾಜ ಭವನದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೇರೂರು ವಿಭಾಗದ ವತಿಯಿಂದ ಹಮ್ಮಿಕೊಂಡಿದ್ದ ಸಾಮೂಹಿಕ ಸತ್ಯನಾರಾಯಣ ಪೂಜಾ ಹಾಗೂ ಧಾರ್ಮಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು. ನಿಜವಾಗಿ ನಮಗೆ ಸಂತೋಷ ಆಗಿದ್ದು ಇಲ್ಲಿ ಅಚ್ಚುಕಟ್ಟುತ್ತಾನೆ ಎಷ್ಟು ಸುಂದರ ಸಭಾ ಅಂದ್ರೆ ನೋಡಿದ ಕೂಡಲೇ ಮನಸ್ಸಿಗೆ ಆನಂದ ಆಗುವಂತ ವಾತಾವರಣ ಏನ ತಳಿರ ತೋರಣ ಕೂರು ಪದ್ಧತಿ ಇಳ್ಕೊಂಡು ಈ ಸ್ವಚ್ಛತಾ ಎಲ್ಲಿ ಸ್ವಚ್ಛತಾ ಇರ್ತದೆ ಅಲ್ಲಿ ಭಗವಂತ ಇರ್ತಾನೆ ಅದಕ್ಕೆ ಅಣ್ಣ ಬಸವಣ್ಣ ಹೇಳಿದ್ರು ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಫಲಶೀತಲ್ಲಿ ನೀವು ಕೂರ್ತೀರೇನು ಒಂದು ಚಲೋ ಕಿಮ್ಮತ್ತಿನ ಸೀರೆ ಉಟ್ಕೊಂಡು ಬಂದಿರಿ ಅಂದ್ರೆ ಆ ನೆಲ ಹೂಬಿ ಕರ್ಚಿಪ್ಪ ಹಾಸುಗಳು ಕುಂದರ್ತೀರ ಒಂದು ಫಲಶೀತ ಅಂದ್ರೆ ನೀವ ಅಂತಿಂತ ಹೊಲಸಿದ ಜಾಗದಾಗ ಕುಂದರಂಗಿಲ್ಲ ಇನ್ನ ಭಗವಂತ ಕುಂದರ್ಬೇಕಂದ್ರೆ ನಮ್ಮ ಹೃದಯ ಹಸನಿಲ್ಲ ಅಂದ್ರೆ ಕುಂದರಂಗಿಲ್ಲ ಒಳಗೂ ಶುದ್ಧ ಬೇಕು ಹೊರಗೂ ಶುದ್ಧ ಬೇಕು ಈ ಭಾರತದೊಳಗ ಸ್ವಚ್ಛತೆ ಒಳಗ ಒಂದೇ ನಂಬರ್ ಬಹುಮಾನ ಪಡೆದ ಸ್ಥಾನ ಯಾವುದಪ್ಪ ಅಂದ್ರೆ ಧರ್ಮಸ್ಥಳ ಭಾರತ ಸರ್ಕಾರ ಗುರುತಿಸಿ ಬಹುಮಾನ ಕೊಡುತ್ತೆ ಬರೀ ಸ್ಥಾನ ಅಷ್ಟೇ ಅಲ್ಲ ಆ ಸ್ಥಾನ ನಂಬಿಕೊಂಡು ಬಂದಿರುವಂತ ಸಂಘ ಸಂಸ್ಥೆಗಳಲ್ಲೂ ಆ ಶಿಸ್ತನ್ನು ನಾವು ಕಾಣಬಹುದು ಬಹಳ ಸಂತೋಷ ಆಗಿತ್ತು ಬೆಳಗ್ಗೆ ನಾವು ಬಂದಾಗ ಎಲ್ಲರ ಮುಂದೆ ದೇವರು ಈ ಪದ್ಧತಿ ಎಷ್ಟು ಚಂದ ಇದೆ ಬಹಳ ಧಾರ್ಮಿಕ ಸಮಾರಂಭದಾಗ ಏನಾಗ್ತಾವ ಅಂದ್ರೆ ಪೂಜೆ ಮಾಡೋರು ಮಾಡ್ತಿರ್ತಾರ ಉಳಿದೋ ಸುಮ್ಮನೆ ಬಾಯಿ ತಕೊಂಡು ನೋಡೋದಕ್ಕ ಆದ್ರೆ ಇಲ್ಲಿ ಅವಕಾಶ ನಿಮಗೆ ಕೊಟ್ಟರು ಪ್ರತಿಯೊಬ್ಬರಿಗೂ ಪೂಜೆ ಮಾಡಬೇಕು ನಡುವೆ ಮೀಡಿಯೇಟರ್ ಇಲ್ಲ ಮೀಡಿಯೇಟರ್ ಅಂದ್ರೆ ಅರ್ಚಕರ ಕಡೆಯಿಂದ ನಾವು ಮಾಡಿಸ್ತಿರ್ತೀವಿ ನಮ್ಮ ಮನೆಗಳಾಗ ಅವ್ರು ಮಾಡ್ತಿರ್ತಾರೆ ಇವ್ರು ಬಾಯಿ ತಕೊಂಡು ನೋಡ್ತಿರ್ತಾರೆ ಏನ್ ಲಾಭ ಪೂಜೆ ಮಾಡಿದ್ದು ಅವಾಗ ಪುಣ್ಯ ಮಂತ್ರ ಹೇಳಿದ್ದು ಅವಾಗ ಪುಣ್ಯ ಕೊನೆಗೆ ಅವ್ರು ಏನೇನೋ ಬಾಳ ಇಷ್ಟು ದೊಡ್ಡವ್ರು ತರಿಸಿರ್ತಾರ ಅವ್ರು ಎಲ್ಲಾನು ಮಾತು ಕಟ್ಕೊಂಡು ಹೋಗ್ತಾರ ಬಾಳ ದಕ್ಷಿಣ ಅವ್ರಗ ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಚಿಕ್ಕೋಡಿ ಜಿಲ್ಲಾ ಸಂಚಾಲಕ ಕೃಷ್ಣ ಟಿ ದಿವಾಕರ್ ಬಡಿಗೇರ್ ಮಂಜುನಾಥ್ ಪರಗೌಡರ್ ಜೋಡಕುರಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸರೋಜಿನಿ ಪಾಟೀಲ್ ಕೇರೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪುಷ್ಪಾ ಪಾಟೀಲ್ ಉಪಸ್ಥಿತರಿದ್ದರು ಚಿಕ್ಕೋಡಿ ಜಿಲ್ಲಾ ಸಂಚಾಲಕ ಕೃಷ್ಣ ಟಿ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶನ ನೀಡುತ್ತಾ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಮಹಿಳೆಯರಿಗೆ ದಾರಿದೀಪವಾಗಿದೆ ಮತ್ತು ಈ ಯೋಜನೆಯಡಿ ಮಹಿಳೆಯರಿಗೆ ಆರ್ಥಿಕ ವ್ಯವಹಾರಗಳು ಕೌಶಲ್ಯ ವೃದ್ಧಿ ಉಳಿತಾಯದ ಮಹತ್ವ ಬ್ಯಾಂಕಿಂಗ್ ಇತ್ಯಾದಿಗಳಲ್ಲಿ ಮಾರ್ಗದರ್ಶನ ನೀಡಲಾಗುತ್ತದೆ ಎಂದರು. ನಿಮಗೆ ಆರೋಗ್ಯ ಸಂಪೂರ್ಣ ಆರೋಗ್ಯ ರಕ್ಷಾ ಕವಚ ಅನ್ನುವಂತ ಒಂದು ವಿಮೆಯನ್ನು ನಾವು ಮಾಡಿದ್ದೇವೆ. ಸಂಪೂರ್ಣ ಸುರಕ್ಷಾ ಆರೋಗ್ಯ ವಿಮೆಯನ್ನು ನಿಮಗೆ ಮಾಡಿದ್ದೇವೆ. ಅದರೊಟ್ಟಿಗೆ ಇವತ್ತು ಪಿ ಎಂ ಎಸ್ ಬಿ ಐ ಪಿ ಎಂ ಜೆ ಜೆ ವೈ ಇಂತಹ ಕಾರ್ಯಕ್ರಮಗಳನ್ನು ಇವತ್ತು ನಿಮಗೆ ಇವತ್ತು ನೀಡ್ತಾ ಬಂದಿದ್ದೇವೆ. ಅದರೊಟ್ಟಿಗೆ ನಿಮಗೆ ಇವತ್ತು ನಾಳೆ ರಿಟೈರ್ಡ್ 60 ವರ್ಷ ಆದ ನಂತರದಲ್ಲಿ ರಾಷ್ಟ್ರೀಯ ಪಿಂಚಣಿ ಯೋಜನೆಯನ್ನು ನಾವು ಮಾಡಿದ್ದೇವೆ. ಇವತ್ತು ಅದರೊಟ್ಟಿಗೆ ವಿಮಾ ಜ್ಯೋತಿ ಕಾರ್ಯಕ್ರಮಗಳನ್ನು ವಿಮಾ ಕಾರ್ಯಕ್ರಮವನ್ನು ನೀವು ನೀಡಿದ್ದೇವೆ. ಮೈಕ್ರೋ ಬಚತ್ ಕಾರ್ಯಕ್ರಮ ನೀಡಿದ್ದೇವೆ. ಜೀವನ ಮಧುರ ಕಾರ್ಯಕ್ರಮವನ್ನು ಇವತ್ತು ಈ ರೀತಿ ನೀಡಿದ್ದೇವೆ. ಈ ರೀತಿಯ ಒಂದು ಭದ್ರತೆ ಕಾರ್ಯಕ್ರಮಗಳನ್ನು ಕೂಡ ನಿಮಗೆ ಇವತ್ತು ನಮ್ಮ ಯೋಜನೆ ಮೂಲಕ ಇವತ್ತು ನೀಡಿದ್ದೇವೆ. ಅದರೊಟ್ಟಿಗೆ ಇನ್ನಿತರ ಅಂದ್ರೆ ನಾನು ಯಾಕೆ ಹೇಳ್ತೇನೆ ಅಂತಂದ್ರೆ ಬರೀ ಒಂದು ದುಡ್ಡಿ ಕೊಡುವುದಕ್ಕಾಗಿ ನಮ್ಮ ಕಾರ್ಯಕ್ರಮ ಇಲ್ಲ ಅನ್ನುವಂಥದ್ದು ನಿಮಗೆ ತಿಳಿದು ಬರೀ ರೊಕ್ಕ ಕೊಡುವುದಕ್ಕೆ ಮಾತ್ರ ನಾವೇನಾದ್ರೂ ಬರ್ತಿದ್ರೆ ಖಂಡಿತ ಇಲ್ಲಿ ಬರ್ತಿರ್ಲಿಲ್ಲ ನಾವು. ಯಾಕಂದ್ರೆ ರೊಕ್ಕ ಅನ್ನೋದು ಆರ್ಥಿಕ ಒಂದು ಸಹಕಾರ ಅನ್ನೋದು ಇದು ಒಂದು ಪಾರ್ಟ್ ಇದು ಅಷ್ಟೇ.
ನಮ್ಮ ಯೋಜನೆ ಒಂದು ಪಾರ್ಟ್. ಯಾಕಂದ್ರೆ ಇಲ್ಲಿ ಒಂದು ಸಾಂಬಾರಿಗೆ ಒಂದು ಒಂದು ವಸ್ತು ಇದ್ರೆ ಸಾಕಾಗೋದಿಲ್ಲ, ಸಾಂಬಾರಾಗಿ ಸಾಂಬಾರ್ ಆಗೋದಿಲ್ಲ. ಅದಕ್ಕೆ ಬೇಕಾದ ಬೇರೆ ಬೇರೆ ಇರುವಂತಹ ವಸ್ತುಗಳನ್ನು ಅದಕ್ಕೆ ಹಾಕಿದಾಗ ಮಾತ್ರ ಅದೊಂದು ಒಳ್ಳೆಯ ಒಂದು ರುಚಿಕರವಾದಂತಹ ಒಂದು ಸಾಂಬಾರವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಕಾರ್ಯಕ್ರಮದಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ನೆರವೇರಿತು. ಇದಲ್ಲದೆ ಇಲಾಖೆಯ ಪ್ರತಿನಿಧಿಗಳನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ವಿಭಾಗಾಧಿಕಾರಿಗಳಾದ ಕಮಲೇಶ್, ಆನಂದ್ ಗವಳಿ ಸೇರಿದಂತೆ ಕೇರೂರು ವಿಭಾಗಾಧಿಕಾರಿಗಳು, ಯೋಜನಾಧಿಕಾರಿಗಳು, ಸೇವಾ ಪ್ರತಿನಿಧಿಗಳು, ತಂಡದ ಸದಸ್ಯರು ಉಪಸ್ಥಿತರಿದ್ದರು. ಕಮಲೇಶ್ ನಾಯ್ಕ ಕಾರ್ಯಕ್ರಮ ನಿರೂಪಿಸಿದರು. ವಿಭಾಗಾಧಿಕಾರಿ ಸೋಮೇಶ್ವರ್ ವಂದಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಬೇಕಾದ್ರೆ ನನಗೆ ತುಂಬಾ ಸಂತೋಷ ಅನಿಸ್ತದೆ. ಯಾಕೆ ಅಂತಂದ್ರೆ ನನಗೂ ಮತ್ತು ಈ ಸಂಘಕ್ಕೂ ಸುಮಾರು 12 ವರ್ಷಗಳ ಪರ್ಯಂತ ಒಂದು ಅವಿರಾಭಾವ ಸಂಬಂಧ. ಯಾವತ್ತು ಈ ಭಾಗಕ್ಕೆ ಈ ಧರ್ಮಸ್ಥಳದ ಸಂಘ ಬಂತೋ ಆವತ್ತಿನ ಪ್ರಥಮ ಕಾರಾಪುರ ಗ್ರಾಮದಲ್ಲಿ ಓಪನಿಂಗ್ ಕಾರ್ಯಕ್ರಮಕ್ಕೆ ಈ ಮಹಿಳೆಯರು ನನ್ನ ಕರೆಸಿದ್ರು. ಆವತ್ತೇ ಪ್ರಾರಂಭ. ಆವತ್ತಿನಿಂದ ಇಲ್ಲಿಯವರೆಗೂ ಸಹಿತ ನಾನು ಈ ಸಂಘದ ಬದಲಾವಣೆಯನ್ನ ನೋಡ್ಕೊಂಡು ಬಂದಿರತಕ್ಕಂತ ಒಬ್ಬ ಪ್ರೇಕ್ಷಕ ಅಂತ ತಿಳ್ಕೊಂಡು ಆವತ್ತು ಸುಮಾರು 12 ವರ್ಷಗಳ ಹಿಂದೆ ಇರ್ತಕ್ಕಂತ ನಮ್ಮ ತಾಯಂದಿರು, ಈಗಿರ್ತಕ್ಕಂತ ನಮ್ಮ ತಾಯಂದಿರನ್ನ ನೋಡಿದ್ರೆ ಸ್ವಲ್ಪ ಸಾಮಾಜಿಕ ಬದಲಾವಣೆ, ಶೈಕ್ಷಣಿಕ ಬದಲಾವಣೆ, ಧಾರ್ಮಿಕ ಬದಲಾವಣೆಯನ್ನು ಕೂಡ ಸಹಿತ ಆಗಿರಬಹುದು ಅಂತಕ್ಕಂತ ನಿಮ್ಮನ್ನ ನೋಡಿ ನಾವು ಗುರುತಿಸಬಹುದು.